हाय हलो नमस्कार वेलकम बैक टू मई चानल रमास होम कुकिंग इवत्तिन वीडियो दल्ली कडले बेले एले कोसिन पल्य हेगे माडोदु तोरिस्तीनि स्टव आन माड्कोंडु कडाई इट्कोंडिदीनि एण्णे हाकि एण्णे बिसि आगोवरेगू ओंदु 5 निमिष वेट माडोण एण्णे बिसि आगिदे स्वल्प ओंदु स्पून अष्टु सासिवे जीरिगे हाकोण कटमीटको उलगड्डे हाकोण सणदी कटमीटी उलगड्डे हाँतनी कलस्कोबिड़ोण उलगड्डे स्वल्प केंपगू लाइट ब्रउन कलर बरवर्गू फ्राई मोबिड़ोण सणदी हिटको हसमेणिनका हाँतनी कलस्कोबिड़ोण स्वल्प कर्बेव हाँतनी कलस्कोबिड़ोण कलस्कोतीरण सणदी कटमी टमाटो हाँतनी कलस्कोबिड़ोण टमाटो मेतगोली नानु मसाला मिक्सी हाकबिड़ती नाकु हसमेणिनका तकनी मिक्सीबिड़ोण रुचि एस्ट बेको अस्टू उप्पु हसमेणिनका को हाकि मिक्सीकोतनी ईर मेत पेस्ट मीनि इनगण हाँबिड़ोण टमोटो मेतगे सणदी कटमी एलेकोस ಈ ಒಗ್ಗಣ್ಯಾಗ ಹಾಕಿಬಿಡೋಣ ಈ ತರ ಕಲಸ್ಕೊಂಡ್ಬಿಡೋಣ ಒಂದು 2 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಇದೆ ತರ ಕಲಸ್ಕೊಂಡು ಇರಬೇಕು ಈಗ 5 ನಿಮಿಷ ಆಗಿದೆ ಸ್ವಲ್ಪ ಮೆತ್ತಗಾಗಿದೆ ಕ್ಯಾಬೇಜ್ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿಬಿಡೋಣ ಈಗ ಇದನ್ನ ಕಲಸ್ಕೊಂಡ್ಬಿಡೋಣ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಕಲಸ್ಕೊಂಡ್ಬಿಡೋಣ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಕಲಸ್ಕೊಂಡ್ಬಿಡೋಣ ಈಗ ಸ್ಟವ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಲಸ್ಕೊಂಡ್ಬಿಡೋಣ ಈಗ 5 ನಿಮಿಷ ಆಗಿದೆ ಈಗ ಇದಕ್ಕೆ ನಾನು ಕಡಲೆ ಬೇಳೆ ಹಾಕ್ತಿದೀನಿ ಒಂದು ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೇಳೆಯನ್ನ ಕುದಿಸಿಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿಲ್ಲ ಈಗ ಇದನ್ನ ಇದರಗೆ ಹಾಕಿ ಕಲಸ್ಕೊಂಡ್ಬಿಡೋಣ ಕಲಸ್ಕೊಂಡ್ಬಿಡೋಣ ಈಗ ಇದನ್ನ ಕಲಸ್ಕೊಂಡ್ಬಿಡೋಣ ಈಗ ನಾನು ಹಸಿಮೆಣಸಿನಕಾಯಿಯಲ್ಲಿ ಹಾಕಿರೋ ಉಪ್ಪು ಇದಕ್ಕೆ ಎಲ್ಲದಕ್ಕೂ ಕರೆಕ್ಟ್ ಆಗ್ತತಿ ಪಲ್ಲೆಗೆ ಅದಕ್ಕೆ ನಾನು ಅದರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಕಡಲೆ ಬೇಳೆಗೆ ಕೂಡ ಅದೇ ಉಪ್ಪು ಕರೆಕ್ಟ್ ಆಗ್ತತಿ ಈಗ ಅದರದ ಕಟ್ ಇದೆ ಅಲ್ಲ ಸ್ವಲ್ಪ ಇದನ್ನ ಇದರಕ್ಕೆ ಹಾಕಿಬಿಡೋಣ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ ಇದನ್ನ ಈಗ ಈ ಕಟ್ ಅನ್ನು ಹಾಕಿಬಿಡೋಣ ಸಾಕು ಇಷ್ಟೇ ನೀರು ಜಾಸ್ತಿ ಹಾಕೋದೇನು ಬೇಡ ಇದಕ್ಕೆ ಈಗ ಇದನ್ನ ಒಂದು 2 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ಬಿಡೋಣ ಈಗ 2 ನಿಮಿಷ ಆಗಿದೆ ಈಗ ಹೈ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ತಿದೀನಲ್ಲ ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡೋಣ ಇಟ್ಟು ಕಲಸ್ಕೊಂಡ್ಬಿಡೋಣ ಈಗ ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಂಡ್ಬಿಡೋಣ ಈಗ 2 ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈಗ ಕುದಿತಿದೆ ಅಲ್ಲ
ಎಣ್ಣೆ ಕೂಡ ಮೇಲೆ ಬಂದ್ಬಿಟ್ಟಿದೆ, ಈಗ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾವು ಇದನ್ನ ಕಲಸ್ಕೊಂಡ್ಬಿಡೋಣ. ಫಸ್ಟ್ ಈಗ ಕಲಸ್ಕೊಂಡ್ಬಿಟ್ಟಿದ್ದೀನಲ್ಲ, ಆಯಿತು. ಉಪ್ಪು ಏನನ್ನ ಕಡಿಮೆ ಬಿದ್ದರೆ ನೀವು ನೋಡಿ ಮತ್ತೆ ಉಪ್ಪು ಕೂಡ ಸ್ವಲ್ಪ ಹಾಕ್ಕೋಬೋದು. ಈಗ ರೆಡಿ ಆಗಿದೆ ಎಲೆಕೋಸು, ಕಡಲೆಬೇಳೆ ಪಲ್ಯ. ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ. ರೆಡಿಯಾಗಿದೆ ಎಲೆ ಕೋಸು, ಕಡಲೆಬೇಳೆ ಪಲ್ಯ. ಇದನ್ನ ರೊಟ್ಟಿ ಜೊತೆಗಾಗಲಿ, ಚಪಾತಿ ಜೊತೆಗಾಗಲಿ, ಅನ್ನದ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ.